ಶ್ರೀ ಗುರು ಗಣಪತಿಭ್ಯಾಂ ನಮಃ. ಧರಣಿಯನು ಭಕ್ತೀರ್ಥ ಮಾಶೇಷಗರಿದು ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಧೊರೆಯಲ್ಲಿ ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುನಿ ಪದದೊಂದವ ಕಾನತನಾಗಿ ಕವಿಗಳ ದೊಂದಳಿಗೆ ಬಲವನ್ನು ಬೇಳುವೆ ನೀ ಕಥಾಮೃತವ ಆಸೆಯ ತೋರಿ ನಿರಾಸೆಯ ಬೀರಿ ದುರಾಸೆಯ ಸಾರುವ ರಂಜಿನಿ ಮೇಘರಂಜಿನಿ ಮೇಘರಂಜಿನಿ ರೋಷದ ವಾರಿ ದ್ವೇಷದ ವಾರಿ ವಿನಾಶವ ಕಾರುವ ರಂಜಿನಿ ಮೇಘರಂಜಿನಿ 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 ಕನಕ ವಂಶದಲ್ಲಿ ಜನ್ಮ ತಾಳುವಂತಹ ಯೋಗ ಭಾಗ್ಯ ಈ ಯಶೋ ನಿಧಿಯದ್ದಾಗಿದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಪ್ರಜೆಗಳ ಸಹಕಾರದಿಂದ ಈ ಅಮರಗಿರಿಯನ್ನು ಸುಕ್ಷೇಮವಾಗಿ ಆಳಿಕೊಂಡು ಬಾಳಿಕೊಂಡು ಹೋಗುತ್ತಿರುವಂತಹ ಸಂದರ್ಭ ನನ್ನ ಪಾಲಿಗೆ ಬಂತು. ಇದು ನನ್ನ ಪುಣ್ಯ ಅಷ್ಟೇ ಅಲ್ಲ, ನನ್ನ ಪಾಲಿನ ಈ ಒಂದು ಅದೃಷ್ಟ ಭಾಗ್ಯ ಎನ್ನುವ ಹಾಗೆ ತಿಳಿದುಕೊಂಡವ ನಾನು. ಏನೇ ಇದ್ರೂ ಕೂಡ ಮನಸ್ಸಿಗೆ ಬೇಸರ ಉಂಟಾದಾಗ ಒಂದು ಅಭ್ಯಾಸವನ್ನು ಬೆಳೆಸಿಕೊಂಡವ. ವನವಿಹಾರ ಮೃಗಬೇಟೆ ಇತ್ಯಾದಿಗಳ ಯಾವತ್ತೂ ನನ್ನ ಸಂಕಲ್ಪ ಎನ್ನುವಂಥದ್ದನ್ನು ಈಡೇರಿಸಿಕೊಳ್ಳುವುದಕ್ಕೆ ವನವಿಹಾರಕ್ಕೆ ಹೋದಂತಹ ಸಂದರ್ಭ ರವಿತೇಜನ ತಂಗಿಯಂತೆ ರತ್ನಮಾಲ ಎನ್ನುವ ಹೆಸರಿನವಳಂತೆ ಪರಿಚಯ ಆಗಿದ್ದಂತೂ ಸತ್ಯ. ಹೀನ ಕುಲದವಳಾದರೂ ಅವಳ ಉತ್ತಮವಾದಂತಹ ಸಂಸ್ಕಾರವನ್ನು ಕಂಡು ನಾನು ಮನಸ್ಸೋತೆ. ಜೊತೆಗೆ ನಿನ್ನನ್ನೇ ಮದುವೆಯಾಗುತ್ತೇನೆ ಎನ್ನುವಂತಹ ಮಾತನ್ನು ಕೂಡ ಅವಳಿಗೆ ಕೊಟ್ಟಿದ್ದೇನೆ. ಏನೇ ಇದ್ದರೂ ಆ ವಿಷಯವಾಗಿ ಯೋಚನೆ ಮಾಡ್ತಾ ಇದ್ದೇನೆ. ಮುಂದೆ ಯಾವ ರೀತಿಯಾಗಿ ನಾನು ಅವಳನ್ನು ಸೇರುವುದು, ಅವಳನ್ನು ನನ್ನ ಮಡದಿಯನ್ನಾಗಿ ಪಡೆಯುವುದು ಎನ್ನುವ ಹಾಗೆ ಯಾರೋ ಬರ್ತಾ ಇದ್ದಾರಲ್ಲ. ಪ್ರತಿ ನಮಸ್ಕಾರ.
ಪ್ರಭು ಮಂತ್ರಿಗಳೇ, ಅಗತ್ಯವಾದ ವಿಷಯವನ್ನು ನಿಮ್ಮಲ್ಲಿ ಸೂಚಿಸಬೇಕೆಂಬ ಕಾರಣಕ್ಕಾಗಿಯೇ ನಾನು ಬಂದವನಿದ್ದೇನೆ. ಸರಿ, ಕೇಳಬೇಕು ಪ್ರಭು. ಸೂಚಿಸಬೇಕೆಂಬ ಕಾರಣಕ್ಕಾಗಿಯೇ ನಾನು ಬಂದವನಿದ್ದೇನೆ. ಹೇಳಿ. ಈ ಅಮರಗಿರಿಯ ರಾಜಸಿಂಹಾಸನವನ್ನ ಏರಿ ಇಲ್ಲಿಯ ಪ್ರಭು ವಿಭುವಾಗಿ ವಿಜೃಂಭಿಸುತ್ತಾ ಇದ್ದವರು ನೀವು. ನಮಗೆಲ್ಲವರಿಗೂ ಸಂತೋಷದ ವಿಷಯ. ಆದ್ರೆ ಈ ಪ್ರಪಂಚದಲ್ಲಿ ವಿಶೇಷವಾದ ಸ್ಥಾನಮಾನ ಇರುವುದು ಈ ಅಮರಗಿರಿಯ ರಾಜಸಿಂಹಾಸನಕ್ಕಲ್ಲ ಎನ್ನುವುದು ಎಲ್ಲವರಿಗೂ ತಿಳಿದಿರುವಂತಹ ಸತ್ಯ. ಹಾಗಿದ್ರಂತಹ ವಿಶೇಷವಾದ ಸ್ಥಾನಮಾನ ಇರುವುದು ಯಾವುದಕ್ಕೆ? ಕನಕದುರ್ಗೆಯ ಧರ್ಮಾಧಿಕಾರಿಯ ಪೀಠಕ್ಕೆ. ಅಂತಹ ಧರ್ಮಾಧಿಕಾರಿಯ ಪೀಠವನ್ನು ಕನಕ ವಂಶದವರಾದ ನೀವೇ ಅದನ್ನು ಅಲಂಕರಿಸಬೇಕು. ಪ್ರತಿ 20 ವರ್ಷಕ್ಕೊಮ್ಮೆ ಬರುವ ಅಂಗಾರ ಪಂಚಮಿ ಸಮೀಪಿಸುತ್ತಾ ಇದೆ. ಈ ಶುಭ ಮುಹೂರ್ತದಲ್ಲಿ ಆ ಧರ್ಮಾಧಿಕಾರಿಯ ಪೀಠವನ್ನು ನೀವು ಅಲಂಕರಿಸಬೇಕು ಅಂತಾದ್ರೆ ಇಲ್ಲಿಯವರೆಗೆ ನಡೆದುಕೊಂಡು ಬಂದಿರುವಂತಹ ಶಿಷ್ಟಾಚಾರವನ್ನು ಯಾವ ಕಾರಣಕ್ಕೂ ನಾವು ಬಿಡಬಾರದು ತಾನೆ. ಧರ್ಮಾಧಿಕಾರಿಯಾಗುವಂತಹ ವ್ಯಕ್ತಿ ಸಪತ್ನಿಕನಾಗಿ ಆ ಪೀಠವನ್ನು ಅಲಂಕರಿಸಬೇಕು. ಹಾಗಾಗಿ ಆದಷ್ಟು ಬೇಗ ಮದುವೆಯಾಗಿ ಆಮೇಲೆ ಆ ಧರ್ಮಾಧಿಕಾರಿಯ ಪೀಠವನ್ನು ನೀವು ಅಲಂಕರಿಸಬೇಕು ಪ್ರಭು. ಮಂತ್ರಿಗಳೇ, ನಿಮ್ಮ ಮೇಲೆ ಹಿರಿದಾದಂತಹ ಗೌರವ ಭಾವನೆಯನ್ನು ಇರಿಸಿಕೊಂಡವ ನಾನು. ಕಾರಣ, ನನ್ನ ತೀರ್ಥರೂಪರ ಕಾಲದಿಂದಲೂ ಈ ಅಮರಗಿರಿಯ ಸುಕ್ಷೇಮವನ್ನ ಬಯಸಿದವರು ನೀವು. ಈ ಸಂದರ್ಭದಲ್ಲಿ ನನ್ನ ಮನದಿಂಗಿತವನ್ನ ಹೇಳಲೇಬೇಕಷ್ಟೇ. ಹೇಳಿ ಪ್ರಭು. ಮೊನ್ನೆ ದಿವಸ ನಡೆದಂತಹ ಘಟನೆ ಮನದ ಬೇಸರವನ್ನ ನಿವಾರಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ವನಾಂತರಕ್ಕೆ ಗಮಿಸಿದಂತಹ ಸಂದರ್ಭ ತರುಣಿಯೋರ್ವಳ ಪರಿಚಯವಾಯಿತು. ಅವಳ ರೂಪಕ್ಕೆ ಮನಸೋತಂತಹ ನಾನು ಅವಳನ್ನೇ ಮದುವೆಯಾಗುತ್ತೇನೆ ಎನ್ನುವ ಹಾಗೆ ಮಾತನ್ನು ಕೂಡ ಕೊಟ್ಟಿದ್ದೇನೆ. ಹಾಗಾಗಿ ಇಷ್ಟವಾದಂತಹ ಅವಳನ್ನೇ ನನ್ನ ಬಾಳ ಸಂಗಾತಿಯನ್ನಾಗಿ ಪಡೆದರೆ ಮುಂದಿನ ಜೀವನದಲ್ಲಿ ಸಮಾಧಾನವನ್ನು ಕಾಣುವುದಕ್ಕೆ ಸಾಧ್ಯ ಉಂಟಲ್ಲ. ಅವಳನ್ನೇ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಪ್ರಭು. ಪ್ರಾಯ ಸಮರ್ಥರಾದ ಒಂದು ಗಂಡು ಹೆಣ್ಣು ಒಬ್ಬರಲ್ಲಿ ಒಬ್ಬರು ಆಕರ್ಷಿತರಾದ್ರೆ ತಪ್ಪೇನು ಇಲ್ಲ. ಆ ಕಾರಣಕ್ಕಾಗಿ ಅವಳನ್ನ ಕಂಡು ಆಕರ್ಷಿತರಾಗಿ ಆಕೆಯನ್ನೇ ಮದುವೆ ಆಗ್ತೀರ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಯಾವುದೇ ಕಾರಣಕ್ಕೂ ಆಕೆಯನ್ನ ಮದುವೆ ಆಗುವುದಕ್ಕೆ ಆಗೋದಿಲ್ಲ ಪ್ರಭು. ಯಾಕೆ? ಇದು ನಿಮ್ಮ ವೈಯಕ್ತಿಕ ವಿಷಯ. ಈ ವಿಷಯದಲ್ಲಿ ನಾನು ಮಾತನಾಡಬಾರದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದ್ರೆ ನನ್ನ ಸ್ಥಾನಮಾನ ಏನೇ ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಆದ್ರೂ ನಿಮಗೆ ಸೂಚನೆಯನ್ನು ಕೊಡುವುದಕ್ಕೆ ಮುಂದಾಗ್ತಾ ಇದ್ದೇನೆ. ಕಾರಣ ಏನು ಗೊತ್ತಾ? ನೀವೆಂದ ಹಾಗೆ ನಿಮ್ಮ ತಂದೆಯ ಕಾಲದಿಂದಲೂ ಅಮಾತ್ಯನಾಗಿ ಸೇವೆ ಸಲ್ಲಿಸುತ್ತಾ ಇದ್ದವನು ನಾನು. ರಾಜಕೀಯದಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ಹೇಗೆ ಸಲಹೆ ಸೂಚನೆಯನ್ನು ಕೊಡುತ್ತಾ ಬಂದಿದ್ದು, ಹಾಗೆ ಸಾಂಸಾರಿಕವಾಗಿ ಸಮಸ್ಯೆಗಳು ಬಂದಾಗ ಅಷ್ಟೇ ಸೂಚನೆಯನ್ನು ಕೊಡುತ್ತಲೇ ಬಂದಿದ್ದೇನೆ. ಕಾರಣ, ಕನಕವಂಶದ ಉದ್ಧಾರವೇ ನನ್ನ ಬದುಕಿನ ಉಸಿರಾಗಿರಿಸಿಕೊಂಡವನು. ಕನಕ ವಂಶದವರು ಇಲ್ಲಿಯವರೆಗೆ ನಡೆದುಕೊಂಡು ಬಂದಂತಹ ಶಿಷ್ಟಾಚಾರ ಏನೇ ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಕನಕ ವಂಶದಲ್ಲಿ ಹುಟ್ಟಿದಂತಹ ಯಾವ ವ್ಯಕ್ತಿಯಾಗಲಿ ಕೊಟ್ಟ ಮಾತಿಗೆ ತಪ್ಪಿದವರಿಲ್ಲ. ಇಷ್ಟು ಹೇಳುವುದಕ್ಕೆ ಕಾರಣ ಏನು ಗೊತ್ತಾ? ಏನು? ಅಂದು ನಿಮ್ಮ ತೀರ್ಥರೂಪರು ವಾನಪ್ರಸ್ಥಕ್ಕೆ ಹೋಗುವ ಸಂದರ್ಭದಲ್ಲಿ ನೆರೆ ರಾಜ್ಯದ ಹೆಣ್ಣನ್ನು ನೋಡಿ ಮೊದಲೇ ನಿಮಗೆ ನಿಶ್ಚಯವನ್ನು ಮಾಡಿದ್ದಾರೆ. ಹಾಗಾಗಿ ನಿಮ್ಮ ತಂದೆಯ ಆಶಯದಂತೆ ಅವರು ನಿಶ್ಚಯ ಮಾಡಿದಂತಹ ಹೆಣ್ಣನ್ನೇ ನೀವು ಮದುವೆಯಾಗಬೇಕು ಪ್ರಭು. ಕನಕ ವಂಶಜವರು ಕೊಟ್ಟ ಮಾತಿಗೆ ತಪ್ಪಿದವರಲ್ಲ, ಆ ಹೆಣ್ಣಿಗೂ ಮಾತು ಕೊಟ್ಟು ಬಂದಿದ್ದೇನಲ್ಲ. ಹೌದು, ಯಾಕೆಂದ್ರೆ ನೀವು ಕನಕವಂಶದ ಕುಡಿಯೇ. ಹಾಗಂತ ನಿಮ್ಮ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ಧಿಕ್ಕರಿಸಿ ನೀಡುವುದಕ್ಕೆ ಸಾಧ್ಯತೆ ಉಂಟು ಹೇಳಿ. ಅದಾಗಬಾರದು. ಅದಾಗಬಾರದು ಅಂತ ಆದ್ರೆ ನಿಮ್ಮ ತಂದೆಯವರು ನಿಶ್ಚಯ ಮಾಡಿದಂತ ಹೆಣ್ಣನ್ನೇ ನೀವು ಮದುವೆ ಆಗಬೇಕು. ಸರಿ, ಶುಭ ಮುಹೂರ್ತವನ್ನು ನೋಡಿ ಮದುವೆಯೂ ಮಾಡಿಸೋಣ. ಶ್ರೀಮಂತನಾಗಿರ್ಲಿ, ಅವನ ವ್ಯಕ್ತಿತ್ವಕ್ಕೆ ಅವನ ಮೆರಗು ಬರಬೇಕು. ಸಾಮಾಜಿಕವಾದಂತಹ ಜನಮನ್ನಣೆ ಗೌರವ ಎನ್ನುವುದು ಲಭಿಸಲೇಬೇಕು.
ಇಲ್ಲ ಅಂತಾದ್ರೂ ಅದನ್ನು ಬರಡು ಬಾಳುವೆ ಅಂತ ಆದೀತು ಸ್ವಾಮಿ. ಸದ್ಯ ನಮ್ಮ ಪರಿಸ್ಥಿತಿ ಅದೇ ಆದದ್ದು ನೋಡಿ. ಹೆಸರು ರವಿತೇಜ, ಬದುಕಿನಲ್ಲಿ ಸೂರ್ಯನ ಹಾಗೆ ಕಂಗೊಳಿಸಬೇಕಾದಂತ ನಾನಿಂದು ರಾವುಗ್ರಸ್ತ ಸೂರ್ಯನ ಹಾಗೆ ಮಂಕಾಗಿದ್ದೇನೆ. ವಿದ್ಯಾವಂತ, ರೂಪವಂತ, ಬಲವಂತ ಎಲ್ಲವೂ ಹೌದು ನಾನು. ಹಾಗಿದ್ರೆ ಈ ರೀತಿ ಮೂಲೆ ಗುಂಪಾಗುವಲ್ಲಿ ಕಾರಣ ಏನು? ನಾನು ಹುಟ್ಟಿ ಬಂದಂತ ವಂಶ ಮಲಯವಂಶ ನಮ್ಮದು ಸ್ವಾಮಿ. ಮಲಯವಂಶ ಅಂದ್ರೆ ಸಮಾಜದಲ್ಲಿ ಒಂದು ಗೌರವ, ಆದರ, ಮನ್ನಣೆ ಎನ್ನುವುದು ಆ ವರ್ಗದವರಿಗೆ ಇಲ್ಲವೇ ಇಲ್ಲ. ಹಾಗೆ ಅಂತ ನಾನು ಬೇಸರ ಪಟ್ಟವನಲ್ಲ. ಕಾಗೆಯ ಗೂಡಿನಲ್ಲಿಯೇ ಕೋಗಿಲೆ ಮರಿಯೊಂದು ಬೆಳೆದದಿದ್ರೂ ಅದು ಕೋಗಿಲೆ ಅಂತ ಗುರುತಿಸಲ್ಪಡೋರು ಯಾವಾಗ ಹೇಳಿ? ವಸಂತ ಕಾಲ ಬಂದಾಗ. ಅಂತಹ ಕಾಲ ನನ್ನ ಬದುಕಿನಲ್ಲಿಯೂ ಬಂದಿತ್ತೆನ್ನುವಂತಹ ನಿರೀಕ್ಷೆಯಲ್ಲೇ ಇದ್ದವು ನಾನು. ಇದಕ್ಕಿಂತಲೂ ಹೆಚ್ಚಾಗಿ ನಾನು ಲಕ್ಷ್ಯ ಕೊಟ್ಟದ್ದು ನನ್ನ ತಂಗಿ ರತ್ನಮಾಲಾಳು ಕುರಿತಾಗಿ. ತಂದೆ ತಾಯಿಯನ್ನು ಕಳೆದುಕೊಂಡಂತಹ ತಬ್ಬಲಿ ಮಗುವಿಗೆ ಬದುಕಿನಲ್ಲಿ ಸರ್ವವೂ ನಾನಾಗಿ ಕಣ್ಣಲ್ಲೂ ಕಣ್ಣಿಟ್ಟು ಕಾಪಾಡಿಕೊಂಡು ಬಂದಿದ್ದೇನೆ. ಇವತ್ತು ನನ್ನ ತಂಗಿ ಯಾಕೆ ಹೀಗೆ? ತಂಗಿ, ಭಗಿನಿಯೇ ನೀನು ನಿಸ್ತೇಜದಲ್ಲಿ ಮತ್ತೆ ಮಗವು ಬಾಡಿದ್ದು ಮಾನದಲ್ಲಿ, ಮತ್ತೆ ಮಗವು ಬಾಡಿದೆ ದುಮಾನದಲ್ಲಿ, ದುಮಾನದಲ್ಲಿ, ದುಮಾನದಲ್ಲಿ. ಹೀಗೆ ನೋಡಿದ್ದೇ ಇಲ್ಲ ನಾನು. ನಾಡಿಗೆ ನಾಡೇ ಸಂತೋಷ ಸಡಗರ ಸಮಾರಂಭದಲ್ಲಿ ಓಲಾಡ್ತಾ ಇದೆ, ತೇಲಾಡ್ತಾ ಇದೆ. ನಾಳಿನ ಅಂಗಾರ ಪಂಚಮಿ ಮುಹೂರ್ತಕ್ಕೆ ಮಹಾರಾಜರು ಧರ್ಮಾಧಿಕಾರಿ ಪೀಠವನ್ನು ಏರ್ಲಿಕ್ಕಿದ್ದಾರೆ. ಎಲ್ಲರ ಮುಖದಲ್ಲಿ ಸಂತೋಷ ಇದ್ರೆ ನೀನು ಹಾಗಲ್ಲ, ಏನನ್ನೋ ಕಳೆದುಕೊಂಡವರ ಹಾಗೆ ಮನೆಯಲ್ಲಿ ಮೂಲೆ ಹಿಡಿದು ಕುಳಿತುಕೊಂಡಿದ್ಯಲ್ಲ. ಏನು ಆರೋಗ್ಯ ಸರಿ ಇಲ್ವಾ? ನಮ್ಮವರು ಏನಾದರೂ ಹೇಳಿದ್ರು ಇಲ್ಲ? ನಿನ್ನ ಈ ಸ್ಥಿತಿಗೆ ಕಾರಣ ಏನು? ಅಣ್ಣನಾದ ನನ್ನಲ್ಲಿ ಹೇಳಿಕೊಳ್ಳುವುದಕ್ಕೆ ಸಂಕೋಚ ಯಾಕೆ? ಏನಾಯ್ತು ಹೇಳು, ಯಾಕೆ ಈ ಬಗೆ? ಮೇದಿ ನೀಶ ಎನ್ನ ಮನವ ಸೆಳೆದ ಎಂಬೆದು ನೀಶಯನ್ನ ಮನವ ಸೆಳೆದ ನಿಂಬೆನು. ಮೋದದಿಂದ ಅವನ ವರಿಪಾಕನದ ಕಂಡೆನು, ಮೋದದಿಂದಲವನ ವರಿಪ ಕನಸ ಕಂಡೆನು, ವರಿಪ ಕನಸ ಕಂಡೆನು, ವರಿಪ
ಕನಸ ಕಂಡೆನು ನೀತಿಯಹುದು ತರಳೆಯರಿಗೆ ಮದುವೆ ಬಂಧನ ನೀತಿಯಹುದು ತರಳೆಯರಿಗೆ ಮದುವೆ ಬಂಧನ ತನುಜಾತನನ್ನು ಪಡೆದರೆ ಜನ್ಮ ಪಾವನ ತನುಜಾತನನ್ನು ಪಡೆದರೆ ಜನ್ಮ ಪಾವನ ಎಮ್ಮ ಜನ್ಮ ಪಾವನ ಸಹಿಸುವ ಶಕ್ತಿ ನಿನಗಿಲ್ಲ. ಖಂಡಿತ ನಿನ್ನ ಮನಸ್ಸಿಗೂ ನೋವಾಗ್ತದೆ ಎನ್ನುವುದು ಚೆನ್ನಾಗಿ ಗೊತ್ತಣ್ಣ. ಹುಟ್ಟಿನ ಆರಭ್ಯ ತಂದೆ ತಾಯಿಯನ್ನೇ ಕಾಣದಿರುವಂತಹ ಪಾಪಿ ನಾನು. ನನ್ನ ತಂದೆ ತಾಯಿ ನೀನಾಗಿ ನನ್ನನ್ನು ಸಾಕಿ ಬೆಳೆಸಿದ್ದಿ. ನನ್ನ ಮನಸ್ಸಿನಲ್ಲಿ ಒಂದು ಆಸೆ ಉಂಟು ಅಂತಾದ್ರೆ ಬಾಯಿ ಬಿಟ್ಟು ಕೇಳಬೇಕಾದಂತಹ ಅಗತ್ಯ ಇಲ್ಲ. ಮುಂಚಿತವಾಗಿ ಈಡೇರಿಸಿದವ ನೆರವೇರಿಸಿದವ ನೀನು. ಹೌದಣ್ಣ, ನನಗಂತಲ್ಲ ಪ್ರಾಯಕ್ಕೆ ಬಂದ ಯಾವ ಹೆಣ್ಣಾಗ್ಲಿ ಗಂಡಾಗ್ಲಿ ಮದುವೆ ಆಗಬೇಕು, ಮಕ್ಕಳನ್ನ ಪಡೆಯಬೇಕು, ಚೆನ್ನಾಗಿ ಸಂಸಾರವನ್ನ ಸಾಗಿಸಬೇಕು ಎನ್ನುವ ಹಾಗೆ ಆಸೆ ಹೊತ್ತರ ತಪ್ಪಲ್ವಲ್ಲ? ಹಾ, ಈಗ ಅರ್ಥ ಆಯ್ತು. ಏನು ಬೆಳೆದಿಷ್ಟು ದೊಡ್ಡವಳಾಗಿದ್ದೀಯ ಅಣ್ಣ, ಇನ್ನೂ ಮದುವೆ ಮಾಡಿಸ್ತಿಲ್ಲ ಅಂತ ಚಿಂತೆಯೇನೆ ಇಲ್ಲ ಅಣ್ಣ. ಮತ್ತೆ ಆ ಕುರಿತಾಗಿ ಯೋಚಿಸಿದವಳು ನಾನಲ್ಲ, ಆದ್ರೂ ನನ್ನಿಂದಲೇ ಒಂದು ಸಣ್ಣ ತಪ್ಪಾಯ್ತು. ನಿನ್ನಲ್ಲಿ ಹೇಗೆ ಹೇಳಿಕೊಳ್ಳುವುದು ಎನ್ನುವ ಸಮಸ್ಯೆಯಲ್ಲಿ ನಾನಿದ್ದದ್ದಣ್ಣ. ಸಂದರ್ಭದಲ್ಲಿ ನಾಡಿನ ಮಹಾರಾಜನಾಗಿರುವಂತಹ ಯಶೋನಿಧಿಯನ್ನ ಕಂಡೆ. ಕಂಡದ್ದು ಮಾತ್ರ ಅಲ್ಲ, ಮೊದಲೇ ಅವರು ಪರಿಚಯ ಕೇಳುವುದಕ್ಕೆ ಮುಂದಾದ್ರು ನಾನು ಇಂಥವಳು ಎನ್ನುವ ಹಾಗೆ ಗೊತ್ತಾದಾಗ ನನ್ನನ್ನೇ ಮದುವೆ ಆಗುತ್ತೇನೆ ಎನ್ನುವ ಹಾಗೆ ಹೇಳಿದ್ರಣ್ಣ. ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ದಲ್ಲ, ಕರದ ಮೇಲೆ ಕರ ಇಟ್ಟು ಭರವಸೆ ಮಾತನಾಡಿದ್ರು. ಹೌದಪ್ಪ, ನನ್ನನ್ನು ಮದುವೆ ಆಗುತ್ತೇನೆ ಎನ್ನುವ ಹಾಗೆ ಹೇಳಿದಂತಹ ಅವರು ಈಗ ಮತ್ತೊಂದು ಸುದ್ದಿಯನ್ನು ಕೇಳಿ ತಿಳಿದಿದ್ದೇನೆ ಅಣ್ಣ. ಏನಂತೆ? ನನಗೆ ನಿನ್ನ ಮಾತು ಕೊಟ್ಟಿದ್ದಾರೆ, ನಿನ್ನನ್ನೇ ಮದುವೆ ಆಗುತ್ತೇನೆ ಎನ್ನುವ ಹಾಗೆ. ಈಗಾಗಲೇ ಬೇರೆ ಹೆಣ್ಣಿನ ಜೊತೆಗೆ ಮದುವೆ ಸಿದ್ಧತೆಯಲ್ಲಿದ್ದಾರೆ ಎನ್ನುವ ಸುದ್ದಿ ಕೇಳಿ ತಿಳಿಯಿತು. ಮದುವೆ ಆಗುತ್ತೇನೆ ಎನ್ನುವ ಹಾಗೆ ನನಗೆ ಮಾತು ಕೊಟ್ಟದ್ದು, ಈ ಹೊತ್ತು ಬೇರೆ ಹೆಣ್ಣನ್ನು ಮದುವೆ ಆಗುವುದಕ್ಕೆ ಮುಂದಾದದ್ದು. ಏನಣ್ಣ, ಮಹಾರಾಜು ನನಗೆ ಮೋಸ ಮಾಡಿದ್ರ? ಒಂದು ವೇಳೆ ಮೋಸ ಮಾಡಿದ್ದೆ ಹೌದು ಅಂತಾದ್ರೆ ನನ್ನ ಮುಂದಿನ ಬದುಕೇನಣ್ಣ? ಮಹಾರಾಜರು ನಿನಗೆ ಮಾತು ಕೊಟ್ಟಿದ್ದು ಹೌದಲ್ವಾ ತಂಗಿ? ನನಗೆ ಈಗ ಅರ್ಥ ಆಯ್ತು. ಏನಣ್ಣ, ನೀನು ಅಂತಲ್ಲ ಯಾವ ಹೆಣ್ಣೇ ಇರಲಿ ಇಂತಹ ಸ್ಥಿತಿ ಎದುರಾದಾಗ ಮಾನಸಿಕವಾದಂತಹ ಸಮಾಧಾನವನ್ನು ಕಳೆದುಕೊಳ್ಳುವ ಸ್ವಾಭಾವಿಕ. ಮದುವೆ ಆಗುತ್ತೇನೆ ಅನ್ನುವ ಹಾಗೆ ಭರವಸೆಯ ಮಾತನ್ನು ನೀಡಿ ಈ ದಿವಸ ನಿನ್ನನ್ನು ಕೈಬಿಟ್ಟು ಮತ್ತೊಬ್ಬ ಆಕೆಯನ್ನು ಮದುವೆ ಆದ ಅಂತಾದ್ರೆ ನಂಬಿ ಕುಳಿತಂತ ನಿನ್ನ ಬದುಕಿನ ಕಥೆಯೇನು ಚಿಂತೆ ಇಲ್ವಾ? ಯೋಚನೆ ಮಾಡಬೇಡ ತಂಗಿ, ನನಗೊಂದು ವಿಶ್ವಾಸ ಇದೆ. ಮಹಾರಾಜರಲ್ಲಿ ಮುಕ್ತವಾಗಿ ಮಾತನಾಡುವಂತಹ ಸ್ವಾತಂತ್ರ್ಯವನ್ನು ಹೊಂದಿದವನು ನಾನು. ಯಾಕೆ ಹೀಗೆ ಮಾಡಿದ್ರೆ ಅಂತ ಹೋಗಿ ಒಂದು ಮಾತು ಕೇಳಿಕೊಂಡೆ ಅಂತಾದ್ರೆ ಖಂಡಿತವಾಗಿಯೂ ನಿನ್ನ ಕೈಬಿಡಲಾರರು ಮದುವೆ ಆಗ್ತಾರೆ ಅನ್ನುವಂತಹ ವಿಶ್ವಾಸ ಈ ಕ್ಷಣಕ್ಕೂ ಇದೆ. ಕಾರ್ಯ ಮಿಂಚುವ ಮುನ್ನ ಹೋಗಿ ಅವರಲ್ಲಿ ಹೇಳಿಕೊಳ್ಳೋಣ ಬಾ. ನನಗೆ ಗಪ್ಪದಿಯು ನವ್ಯ ಪೂಜೆ ಗೈವೆನು ದ್ರವ್ಯ ದಾಸಗಳಿಂದಲಿ ವಿಶೇಷ ದ್ರವ್ಯ ದ್ರವ್ಯ ದಾಸಗಳಿಂದಲಿ ನಿಂದಿರುವ ಭವ್ಯ ಮಂದಿರದೊಳಿಲ್ಲ ಹವ್ಯಕರ ಮಾಡಿ ನಾನು. ನೀವು ಮಾಣಿಯ, ಎರಡು ಮಕ್ಕಳ ಅಪ್ಪಯ್ಯ, ನೀವಿನ್ನು ಮಾಣಿಯ, ಹವ್ಯಕರ ಮಾಣಿ ಆನು.
ಓ ಕಡಿಗೆ ಓ ಬಾವಾ ಅರಾಮನು. ಬಾವ ಅಂದ್ರೆ ಜಾಗ್ರತೆ. ಈ ನಮ್ಮ ಹವ್ಯಕ ಬ್ರಾಹ್ಮಣರ ಆತ್ಮೀಯವಾದ ಭಾಷೆ ಯಾವುದು ಕೇಳಿದ್ರೆ ಅದು ಬಾವ. ಹಾಗಾಗಿ ಆತ್ಮೀಯತೆಯಿಂದ ಬಾವ ಅಂತ ಹೇಳಿದ್ದು. ಪರಿಚಯ ಆಯ್ತಾ ಸ್ವಾಮಿ? ಇಲ್ಲ. ಇದು ಬಹಳ ಪ್ರಸಿದ್ಧವಾದ ಕನಕದುರ್ಗೆಯ ದೇವಸ್ಥಾನ. ಈ ದೇವಸ್ಥಾನದ ಪ್ರಧಾನ ಅರ್ಚಕ ಗಣಪತಿ ಭಟ್ರು ಅಂದ್ರೆ ನಾನೇ ನೋಡಿ. ಓಹೋ, ಪ್ರಧಾನ ಅರ್ಚಕರು ನಾವೇ ನಾವೇ. ಅದಲ್ಲ, ನಾ ಬರುವಾಗ ಏನೋ ಹೇಳಿದ್ರಲ್ಲ ನೀವೇನು ದ್ರವ್ಯದಾಸಿನಿ ಉಂಡು ಅಂತ ಹೇಳಿದ್ರಪ್ಪ. ದ್ರವ್ಯದಾಸಿಗೇನು ತಲಿ? ಏನಿ ಬ್ರಾಹ್ಮಣರು ಅಂದ್ರೆ ಏನು ಹಣ ಕಾಸೆ ಪಡೋರು ಅಂತ ಹೇಳುದ? ಇಲ್ಲ ಸ್ವಾಮಿ, ಯಾವತ್ತು ಬ್ರಾಹ್ಮಣ ಹಣ ಕಾಸೆ ಪಡಬಾರ್ದು. ಬ್ರಾಹ್ಮಣ ಬಡವಾಗಿಯೇ ಇರಬೇಕು, ಅವ ಶ್ರೀಮಂತ ಆಗಬಾರ್ದು. ಅವ ಶ್ರೀಮಂತ ಆದಲ್ಲಿಗೆ ಅವನ ಬ್ರಾಹ್ಮಣ್ಯ ಕೆಡ್ತದೆ ಅಂತ ಹೇಳ್ತಾರೆ. ಅದರ ಅರ್ಥ ಬ್ರಾಹ್ಮಣ ಸೋಮಾರಿ ಅಥವಾ ಆಲಸ್ಯ ಅಂತಲ್ಲ, ಅವ ಇದ್ದದ್ರಲ್ಲೇ ತೃಪ್ತ ಅಂತ ಲೆಕ್ಕ. ನಾವು ಯಾವ ಕಾಲಕ್ಕೂ ಹೀಗೆ, ಇದು ಸೆಕೆಗಾಲಕ್ಕೆ ಅನುಕೂಲ ಆಗ್ಲಿ ಅಂತಲ್ಲ. ಆದ್ರೂ ನೀವು ಕೇಳ್ಬಹುದು, ಹೋದಂತ ಕಾರ್ಯಕ್ರಮದಲ್ಲಿ ಮತ್ತೆ ಈ ಭಟ್ರು ದಕ್ಷಿಣೆ ಸ್ವೀಕಾರ ಮಾಡುದು ಯಾಕೆ? ಹಣ ಬೇಡ ಅಂತ ಹೇಳುವವರು ಏನೀ ದಕ್ಷಿಣೆ ಕೊಡುವರೇನು? ಭಟ್ರು ಉದ್ದಾರ ಆಗ್ಲಿ ಅಂತ ದಕ್ಷಿಣೆ ಕೊಡುದ? ಅಲ್ವೇ ಅಲ್ಲ, ಅವ್ರು ಮಾಡಿದ ಪಾಪ ತೆಗೆದು ಈ ಭಟ್ರ ಕೈಯಲ್ಲಿ ಕೊಡುದು. ಅದನ್ನ ದಕ್ಕಿಸ್ಕೊಳ್ಬೇಕು ಅಂತೇಳಿ ಈ ಭಟ್ರು ಮನೆಗೆ ಹೋಗಿ ಎಷ್ಟೊಂದು ಅನುಷ್ಠಾನ ಮಾಡಬೇಕು ಅನ್ನೋದು ಯಾರಿಗೆ ಗೊತ್ತುಂಟು? ಹಾ, ಅದಲ್ಲ ಈಗ ಹಣಕ್ಕಾಸೆ ಪಡುವ್ರು ಇಲ್ವೇ ಇಲ್ಲ ಅಂತಲ್ಲ, ನಮ್ ಜಾತಿಯಲ್ಲಿ ಒಪ್ಪಿ ತಪ್ಪಿ ಒಬ್ಬಿಬ್ರು ಇದ್ದಾರೆ. ಯಾರ್ಯಾರೋ ಯಾಕೆ? ನನ್ನ ಕೈ ಕೆಳಗೆ ಒಬ್ಬ ಇದ್ದಾನೆ, ವಾಸ್ ದೇವ್ ಶರ್ಮ. ಭಟ್ರಲ್ಲ ಅವ್ ದೇವಾಡಿಗ, ಈಗ ಭಟ್ರ ವೇಷ ಮಾಡ್ಕೊಂಡು ಬರ್ತಾನೆ. ಈಗ ಎಷ್ಟು ವರ್ಷ ಆಯ್ತು ನಿಮ್ ಕೈ ಕೆಳಗೊಳ್ಳೋದು? 4-5 ವರ್ಷ ಆಯ್ತು. ಎಂತ ಹೇಳುದು ನೀವು? ಭಟ್ರೆ ಅವ ಪಡಿ ಚಾಕ್ರಿ ಭಟ್ಟ, ನನ್ನ ಕೈ ಕೆಳಗೆ ಇರುವುದು. ಹಣದಾಸೆ ಜೋರುಂಟು, ನನಗಿಂತಲೂ ಮೊದ್ಲೇ ಇಲ್ಲಿದ್ದವ. ಹೌದಪ್ಪ, ಹಣದಾಸೆ ಮಾತ್ರ ಅಲ್ಲ, ಜೀವದಲ್ಲೂ ಸರಿ ಬೆಳ್ಕೊಂಡಿದ್ದಾನೆ ಅವ. ವಯಸ್ಸು ಹೆಚ್ಚಾಯ್ತು, ಅವ್ ಹಾಗೆಲ್ಲ ಬೆಳೆದದ್ ನೋಡಿದ್ರೆ ಅವ್ ನಾವು ಭಟ್ರ ತಿನ್ನುವುದೇ ತಿಂತಾನ, ಅಪರೂಪಕ್ಕೆಲ್ಲರೂ ಕದ್ದು ಕದ್ದು ಬ್ಯಾರೆ ತಿಂತ ಅನ್ನೋ ಅನುಮಾನ ನನಗೆ. ಹಿಂಬಾಲಿಸ್ಬೇಕಿತ್ತು. ಹಣದಾಸೆ ಜೋರುಂಟು ಎಲ್ಲಿವರೆಗೆ? ಈಗ ಗರ್ಭಗುಡಿ ಒಳಗಡೆ ಮಂಗಳಾರತಿ ಮಾಡುದು ನಾನು, ಆ ಆರತಿಯ ಹರಿವಾಣವನ್ನು ಹಿಡ್ಕೊಂಡು ಭಕ್ತಾದಿಗಳ ಎದುರುಗಡೆ ಹೋಗುದವ. ಅವ್ರು ಎದುರುಗಡೆ ಹೋಗುವಾಗ ಅವನ ಮಡಿ ಅನ್ನೋದು ಪಾದದವರೆಗೂ ಇರ್ತದೆ, ತಿರುಗಿ ಬರುವಾಗ ಮಣಕಾಲುವರಿ ಸೇರಿ ಆಯ್ತದ. ಧೂಳು ಬಡಿಬಾರ್ದು ಅಂತ ಅಲ್ಲಿದ್ದದ್ದೆಲ್ಲ ಸೇರಿಸುದವ. ಒಳಗ್ ಬಂದ್ರೆ ನನಗೆ ಲೆಕ್ಕ ಸಿಗ್ತದಲ್ಲ, ಇದೆಲ್ಲ ಯಾಕೆ ಮಾಡ್ತಿ ಅಂತ ಕೇಳಿದ್ರು ಸಾಕು, ನನಗೆ ಜೋರ್ ಆಗ್ತಾನೆ. ಜೋರಾಗುದೆ ಅಂತ ಸುಮ್ನಿರ್ತ ಅವೆಲ್ಲಾರು ಜೋರಾದ್ರೆ ನಾನೇ ತಪ್ಸ್ಕೊಂಡು ಓಡುದಿಲ್ಲ ಅಂತ ಒದ್ದಾಡುದು ಗೊತ್ತುಂಟ. ಸಾಯ್ಲಿ, ಯಾರ ಸುದ್ದಿ ಎಷ್ಟು ಹೇಳಿ, ಏನ್ ಪ್ರಯೋಜನ? ಹೇಳುದು ಬೇರೆ ಸುದ್ದಿ ಅಲ್ಲ, ವಿಷಯ ಬೇಕಲ್ಲ. ಒಟ್ಟಾರೆ ನಮ್ಮ ಹಣೆ ಬಾರಿ ಹೀಗೆ ಆಗೋಗ್ತದನ್ನು ಬೇಸರ ನಮಗೆ. ಹಣೆ ಬರುವ? ಹೌದೌದು, ಪ್ರಧಾನ ಸ್ಥಾನ ಸಿಕ್ಕಿದೆ, ಹಣ ಎಂತೂ ಒಳ್ಳೆ ಗಳಿಸಿದ್ದೀರಂತೆ. ಹೌದೌದು, ಮತ್ತೇನು ತಲೆ ಬಿಸಿ? ಯಾವ್ದಿದ್ರೆ ಏನು ಭಾವ, ಜೀವನದಲ್ಲಿ ಏನು ಸಿಗಬಹುದು? ಅದೇ ಸಿಕ್ಕಿದಿಲ್ಯೋ ಭಾವ, ಯಾವ್ದು ಸಿಗ್ಬೇಕಿತ್ತು ಭಾವ? ನಿಮ್ಮ ಕಡೆ ಎಲ್ಲಾರು ನಮ್ಮ ಜಾತಿ ಕೂಸಿದ್ದ ಹೇಳಿ, ಹುಡುಕೊಳಕ್ ಸಾಕಾಯ್ತು ನನಗೆ. ಇಷ್ಟು ಬ್ಯಾಗ್ ಯಾಕೆ ಅಂತಲ್ವಾ, ಸದ್ಯ ನಮ್ಮ ಜಾತಿ ಪರಿಸ್ಥಿತಿ ಹೇಗುಂಟು ಗೊತ್ತುಂಟ? ಈ ಒಂದು 16-18 ವರ್ಷಕ್ಕೊಂದು ಮದುವೆ ಆಗ್ಬೇಕು ಅನ್ನೋ ಪ್ರಯತ್ನ ಪಟ್ಟರೆ ನಾಳೆ ಒಂದು 30 ವರ್ಷದೊಳಗಾರು ಮದುವೆ ಆಗ್ಬಹುದು ಅನ್ನೋ ವಿಶ್ವಾಸ ನಮಗೆ. ಪರಿಸ್ಥಿತಿ ಎಲ್ಲಿವರೆಗುಂಟು? ಬ್ರಾಹ್ಮಣನಾಗಿ ಹುಟ್ಟಿ ಮಾಡಬೇಕಾದ ಉದ್ಯೋಗ ಏನು? ಪೂಜೆ ಪುನಸ್ಕಾರ. ಆದ್ರೆ ಈಗ ಪೂಜೆ ಪುನಸ್ಕಾರ ಮಾಡುವಂತ ಬ್ರಾಹ್ಮಣನಿಗೆ ಬ್ರಾಹ್ಮಣರ ಜಾತಿಲಿ ಹೆಣ್ಣು ಕೊಡುವುದಿಲ್ಲ. ವಿಷಯ ಆಗುಂಟು. ಹೌದಲ್ಲ, ನಮ್ಮ ಮಹಾರಾಜರ ಮದುವೆ ಆದಷ್ಟು ಬೇಗ ಅಲ್ಲೂ ಹೋಗಬೇಕು. ಸ್ವಾಮಿ, ನೀವೆಲ್ಲವರು ಒಂದಾಗಿ ಇಲ್ಲಿಗೆ ಬಂದದ್ದನ್ನ ಕಂಡಾಗ ಬಹಳ ಸಂತೋಷ ಆಗುತ್ತದೆ. ಅದು ನೀನು ಅಂತ ಅಲ್ಲ, ನಿಮ್ಮ ವಂಶದವರೇ. ಹಾಗೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಮಂಗಳ ಕಾರ್ಯಕ್ರಮ ಆಗುದಿದ್ರೆ, ಏನಾದ್ರೂ ವಿಶೇಷ ನಡೆಯುವುದಿದ್ರೆ ಇಲ್ಲಿಯವರೆಗೆ ಬಂದು ಈ ಕನಕದುರ್ಗೆಯ ಅನುಗ್ರಹವನ್ನ ಪಡೆದು ಜೊತೆಯಲ್ಲಿ ನನ್ನ ಶುಭದ ಆಶೀರ್ವಾದವನ್ನು ಹೊಂದಿ ಹೊರಟು ಹೋಗುವವರಿದ್ದೀರಿ ನೀವು. ನಾನು ಕೂಡ ಹಾಗೆ ಈ ಅಂಬೆಯ ದಾಸನಾಗಿ ಅಂಬಾದಾಸ ಎನ್ನುವಂತ ಹೆಸರಿನಿಂದ ನಿಮ್ಮ ವಂಶದ ಅಭ್ಯುದಯವನ್ನು ಅಭಿಲಕ್ಷ್ಯವಾಗಿರಿಸಿಕೊಂಡು ಆರ್ನಿಸಿ ದುಡಿಯುತ್ತಾ ಇದ್ದವ ನಾನು. ಆದ್ರೆ ಇವತ್ತು ನಾನು ಕಂಡ ಒಂದು ದೃಶ್ಯವನ್ನು ನಿಮ್ಮಲ್ಲಿ ಹೇಳುವುದಕ್ಕೆ ಕೇಳಲಾಗಣುದಿಯನು ಕೇಳಿದ ಬೀಡಲಾಗಣುದಿಯನು ಮೋಡದೆಡೆಯಲಿ ಚಂದಿರ ತಾವನು ಕೂಡಿರುವ ಕಡುಕನ್ನರ ಕಾಣುತ್ತಿಹೇನು ಕೇಡಿನ ಬೀಡನ ಕಾಣುತ್ತಿಹೇನು ನಿಮ್ಮ ಕನಕ ವಂಶಕ್ಕೆ ಕಷ್ಟ ಎನ್ನುವಂತ ಕರಿನೆರಳು ಕೈವೀಲಿಕ್ಕಿದೆ. ಅದು ಯಾವ ರೀತಿಯಲ್ಲಿ? ಚಂದ್ರನನ್ನ ರಾವು ಪೀಡಿಸಿದಾಗ ಯಾವ ರೀತಿ ಕತ್ತಲಾವರಿಸ್ತದೋ ತದ್ರೀತಿಯಲ್ಲಿ ನಿಮ್ಮ ಕನಕ ವಂಶಕ್ಕೆ ಕಷ್ಟ ಎನ್ನುವುದು ಸಂಭವಿಸಲಿಕ್ಕಿದೆ. ಸ್ವಾಮಿ, ಕನಕ ವಂಶದ ಅಭ್ಯುದಯವನ್ನ ಬಯಸಿದವರು ನೀವು, ಹೀಗೊಂದು ಕೇಡನ್ನ ಕಂಡಿರಿ ಅಂತ ಆದ್ರೆ
ಅದಕ್ಕೆ ತಕ್ಕುದಾದಂತಹ ಪರಿಹಾರವನ್ನು ನೀವೇ ಸೂಚಿಸಬೇಕಲ್ವೇ? ಹೀಗೊಂದು ಕೇಡು ಸಂಭವಿಸುತ್ತದೆ ಎನ್ನುವುದನ್ನು ಮುನ್ಸೂಚಕವಾಗಿ ಸೂಚಿಸಿದ ನಾನು. ಅದಕ್ಕೊಂದು ಪರಿಹಾರದ ವ್ಯವಸ್ಥೆಯನ್ನು ಕಂಡುಕೊಳ್ಳಿಲ್ಲ ಅಂತಾದ್ರೆ ನಿಮ್ಮ ವಂಶದ ಏಳಿಗೆಯನ್ನು ಬಯಸಿ ಏನು ಪ್ರಯೋಜನ? ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಆದ್ರೆ ನಿಮ್ಮ ಬದುಕಿನ ಪಥದಲ್ಲಿ ಅಡಿ ಇಡುವಾಗ ಎಡವದೇ ಇದ್ದ ಹಾಗೆ ಮುನ್ನಡೆಯುವ ಜಾಗ್ರತೆಯನ್ನು ವಹಿಸಿ. ಅರಸಾ